ಈ ಸ್ಥಳದಲ್ಲಿ ಪರಿಶೀಲನೆಯನ್ನು ಪ್ರಾರಂಭಿಸಿದ ನಮ್ಮ ತಂಡ ಮೊದಲಿಗೆ ಅಲ್ಲಿನ ಸಮೀಪದ ಗ್ರಾಮದಲ್ಲಿ ವಾಸವಾಗಿರುವ ಹಲವರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿತ್ತು ಇನ್ಯಾರೋ ನಾರ್ತ್ ಇಂಡಿಯನ್ನವರು ಬಂದರು ರೆಸಾರ್ಟ್ ಮಾಡ್ತೀನಿ ಅಂತ ಬಂದರು ಅವರು ಕೂಡ ಇಲ್ಲಿ ಬಂದರು ಅವರು ಕೂಡ ಯಥಾ ಪ್ರಕಾರ ಅವ್ರಿಗಾದೇ ರೀತಿ ಅನುಭವಗಳು ಇವ್ರಿಗೂ ಆಗಿ ಕೂಡ ಇಲ್ಲಿ ಯಾವ ಕೆಲಸದವರಾಗಲಿ ಯಾರೇ ಆಗಲಿ ವಾಸ ಕೂಡ ಇಲ್ಲಿ ಇರೋಕ್ಕೆ ಯೋಗ್ಯವಾದ ಜಾಗಗಳಲ್ಲ ಬರ್ತಾರೆ ಬಂದು ಕೂಡ ಅರ್ಧಂಬರ್ಧ ಬಂದು ಒಂದಷ್ಟು ಸ್ವಲ್ಪ ದಿನ ಹಾಗೆ ಹೇಗೆ ಅಂತ ಮಾಡ್ಕೊಂಡ್ರು ಒಂದು ವಾರ 15 ದಿವಸ ಇದ್ರೆ ಹೆಚ್ಚು ಅವರು ಅಷ್ಟರೊಳಗೆ ಅವ್ರಿಗೆ ಏನೇನು ಪ್ರಾಬ್ಲಮ್ ಶುರುವಾಗುತ್ತೆ ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೊರಟೋಗ್ತಾರೆ ಸರ್ ಅದಾಗಲೇ ಈ ಹಿಂದೆ ವೃಕ್ಷ ಸಂಕುಲದಿಂದ ತುಂಬಿದ್ದ ಈ ಸ್ಥಳ ಕೆಲವು ವ್ಯಕ್ತಿಗಳ ಧನದಾಹಕ್ಕೆ ಗುರಿಯಾಗಿ ಪೂರ್ತಿ ಬೆಂಗಾಡಾಗಿತ್ತು ಈ ಸ್ಥಳದಲ್ಲಿ ಮನುಷ್ಯ ಯಾವುದೇ ಚಟುವಟಿಕೆ ನಡೆಸಲು ಪ್ರಯತ್ನಿಸಿದರೂ ಸಹ ಅವುಗಳೆಲ್ಲ ವಿಫಲವಾಗುತ್ತಲೇ ಇವೆ ನಿರ್ಜೀವ ಶವಗಳಂತೆ ಅಪೂರ್ಣ ಸ್ಥಿತಿಯಲ್ಲಿರುವ ಈ ಕಾಟೇಜುಗಳನ್ನು ಚಿತ್ರೀಕರಿಸುತ್ತಿರುವ ನಮ್ಮ ಕ್ಯಾಮೆರಾಗಳಲ್ಲಿ ಸಂಗ್ರಹವಾಗಿರುವ ದೃಶ್ಯಗಳಲ್ಲಿ ಕಾಣಸಿಗುತ್ತಿರುವ ಡಿಸ್ಟರ್ಬೆನ್ಸ್ ಒಂದು ಪ್ರಮುಖ ನಿದರ್ಶನ ಎಂದರೆ ಆಶ್ಚರ್ಯಪಡಬೇಕಾಗಿಲ್ಲ ಅಲ್ಲಿನ ಸುತ್ತಮುತ್ತಲಿನ ಸ್ಥಳಗಳನ್ನು ಸೆರೆಹಿಡಿಯುತ್ತಿದ್ದ ಮತ್ತೆರಡು ಕ್ಯಾಮೆರಾಗಳಲ್ಲೂ ಪೂರ್ತಿ ಡಿಸ್ಟರ್ಬೆನ್ಸ್ ಎಷ್ಟೇ ಪ್ರಯತ್ನಪಟ್ಟರೂ ನಮ್ಮಿಂದ ಅದನ್ನು ಸರಿ ಮಾಡಲು ಸಾಧ್ಯವಾಗುತ್ತಲೇ ಇಲ್ಲ ಬಹಳಷ್ಟು ವರ್ಷಗಳಿಂದ ಆ ಸ್ಥಳದಲ್ಲಿ ಬೇರೂರಿರುವ ಆ ಶಕ್ತಿಗಳು ಹಗಲಿನಲ್ಲಿಯೇ ತಮ್ಮ ಪ್ರತಾಪ ತೋರಿಸುವುದಕ್ಕೆ ಆರಂಭಿಸಿಯೇ ಬಿಟ್ಟಿದ್ದವು ಇದು ನಮ್ಮ ಪೂರ್ಣ ಅರಿವಿಗೆ ಬಂದಿದ್ದು ಹೇಗೆಂದರೆ ನಮ್ಮ ಪರಿಶೋಧನೆಗೆ ಈ ರೀತಿ ಅಡ್ಡಿಪಡಿಸುತ್ತಿರುವ ಆ ವಿಚಿತ್ರ ಶಕ್ತಿಗಳು ಏನು ಎಂದು ಕಂಡುಹಿಡಿಯಲೇಬೇಕೆಂಬ ಹಠಕ್ಕೆ ಒಳಗಾದ ನಾವು ಮತ್ತೊಂದು ಕ್ಯಾಮೆರಾವನ್ನು ಆ ಸ್ಥಳಕ್ಕೆ ತರಿಸಿಕೊಂಡೆವು ಒಳಗೆ ಹೋಗಿ ಮೇಲತ್ತಿ ಮಾಡಿವರೆಗೂ ಬರ್ತೀನಿ ಮೇಲ್ಗಡೆ ಬಿಲ್ಡಿಂಗ್ ಅಲ್ಲಿ ಬಿಲ್ಡಿಂಗ್ ಫೋಕಸ್ ಮಾಡಿ ಇನ್ನೇನು ಆ ಕ್ಯಾಮರಾದಲ್ಲಿ ಚಿತ್ರೀಕರಣ ಪ್ರಾರಂಭಿಸಬೇಕು ಎನ್ನುವಷ್ಟರಲ್ಲಿ ಅಲ್ಲಿ ನಮ್ಮೊಂದಿಗೆ ಇದ್ದ ಆ ಗ್ರಾಮದ ಸ್ಥಳೀಯರೊಬ್ಬರು ಪರಿಶೋಧನೆಗೆ ಇದ್ದಕ್ಕಿದ್ದಂತೆಯೇ ವಿರೋಧ ವ್ಯಕ್ತಪಡಿಸಲು ಆರಂಭಿಸಿದರು ಅವರನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದ ವಾಸ್ತು ಹರೀಶ್ ರವರು ಅದರಲ್ಲಿ ಯಶಸ್ವಿಯೂ ಆದರು ಮತ್ತೆ ನಮ್ಮ ಪರಿಶೋಧನೆಗೆ ಕಾರ್ಯ ಮುಂದುವರಿಯಿತು ಏನದು ತಂಡಕ್ಕೆ ಈ ರೀತಿಯ ಒಂದು ಸ್ಥಳ ಇದೆ ಬಂದು ಪರಿಶೀಲಿಸಿ ಎಂದು ಮಾಹಿತಿ ನೀಡಿದ ಲಕ್ಷ್ಮಣರವರ ಮಾತುಗಳಿಂದ ಮತ್ತಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡವು ಆಗ ನೀಲಗಿರಿ ತೋಪು ಮತ್ತು ಸರ ತೋಪುಗಳು ತುಂಬ ಇದ್ದವು ಆವಾಗ ತುಂಬ ಸಿಟಿಯವರೆಲ್ಲ ಬಂದು ಹುಡುಗಿರನ್ನೆಲ್ಲ ಕರ್ಕೊಂಬರೋದು ರೇಪ್ ಮಾಡೋದು ಮತ್ತು ಅವರ ರೇಪ್ ಮಾಡಿ ಮತ್ತು ಸಾಯಿಸ್ಬಿಟ್ಟು ಕೆಲವರು ಸುಟ್ಟಾಕ್ಬಿಟ್ಟಿದ್ದಾರೆ ಕೆಲವರು ಹಂಗೆ ಬಿಟ್ಬಿಟ್ಟೋಗ್ಬಿಟ್ಟಿದ್ದಾರೆ ರೆಸಾರ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಅಲ್ಲಿ ಆ ಥರ ಏನಾದರೂ ಒಂದು ಶಕ್ತಿ ಇರೋ ಆ ಥರ ಇದ್ದಿದ್ದರಿಂದ ನಾರ್ಮಲಾಗಿ ಯಾರೂ ಅಲ್ಲಿ ಬರ್ತಾಯಿಲ್ಲ ಹಂಗಾಗಿ ಕಟ್ಟಿರೋ ಬಿಲ್ಡಿಂಗ್ನೆಲ್ಲ ಹಂಗೆ ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ ನಮಗೆ ಗೊತ್ತಿರೋಂಗೆ ಒಂದು 2-3 ಜನ ಸತ್ತಿದ್ದಾರೆ ಅಷ್ಟರಲ್ಲಿ ನಮಗೆ ಮತ್ತೊಂದು ಆಘಾತ ಎದುರಾಯಿತು ನಾವು ಬಹಳ ನಿರೀಕ್ಷೆ ಹಾಗೂ ವಿಶ್ವಾಸವನ್ನು ಇಟ್ಟು ತರಿಸಿಕೊಂಡಿದ್ದ ಆ ಅತ್ಯಾಧುನಿಕ ತಂತ್ರಜ್ಞಾನದ ವಿಶೇಷ ಕಾರ್ಯನಿರ್ವಹಣೆಯ ಆವಿಷ್ಕಾರದ ಆ ಹೊಸ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಿದ್ದ ದೃಶ್ಯಗಳಲ್ಲಿ ಮತ್ತದೇ ಡಿಸ್ಟರ್ಬೆನ್ಸ್
ಇದರಿಂದ ಮತ್ತಷ್ಟು ಗೊಂದಲ ಗಾಬರಿ ನಮ್ಮ ತಂಡದಲ್ಲಿ ಶುರುವಾಯಿತು. ತನ್ನ ಇರುವಿಕೆ ತೋರಿಸಿಕೊಳ್ಳಲು ಇಚ್ಛಿಸದ ಆ ಋಣಾತ್ಮಕ ಶಕ್ತಿಗಳು ಆ ಕ್ಯಾಮರಾ ಫುಟೇಜ್ಗಳ ಮೇಲೂ ತಮ್ಮ ಪ್ರಾಬಲ್ಯ ಮೆರೆದಿದವು. ನಮ್ಮಲ್ಲಿದ್ದ RFI ಮೀಟರ್ನಲ್ಲೂ ಸಹ ಅಲ್ಲಿನ ತರಂಗಗಳ ಪ್ರಮಾಣದಲ್ಲಿ ಏರಿಳಿತ ಕೆಲವೊಂದೆಡೆ 1500 ದಾಟಿದರೆ ಮತ್ತೆ ಕೆಲವು ಕಡೆ 200ಕ್ಕಿಂತ ಕಮ್ಮಿ. ಸಂಪೂರ್ಣ ಗೊಂದಲ ಹಾಗೂ ಗಾಬರಿಯ ನಡುವೆಯೇ ಪರಿಶೋಧನೆ ಮುಂದುವರೆಸಿದೆವು. ಬಹಳಷ್ಟು ವರ್ಷಗಳಿಂದ ಈ ಸ್ಥಳದಲ್ಲಿ ಯಾವುದೇ ಕೆಲಸಗಳು ಪೂರ್ತಿಯಾಗದೆ ಕಟ್ಟಡದ ಕಾಮಗಾರಿ ಕೆಲಸಕ್ಕೆ ಬರುವ ಕೆಲಸಗಾರರಿಗೆ ವಿಚಿತ್ರ ಅನುಭವಗಳನ್ನು ಸೃಷ್ಟಿ ಮಾಡಿ ಅವರನ್ನು ಅಲ್ಲಿಂದ ಕಾಲ್ ಕೇಳುವಂತೆ ಮಾಡುತ್ತಿರುವ ವಿಶೇಷವಾದ ಸ್ಥಳಗಳನ್ನು ಶೋಧಿಸುತ್ತಿದ್ದಾಗ ಮುಂದೇನಾಯಿತು? ಕಳೆದ 12 ವರ್ಷಗಳಿಂದ ಈ ರೆಸಾರ್ಟ್ ಪೂರ್ತಿಯಾಗದೇ ಇರಲು ಇರುವ ಅಡ್ಡಿಯಾದರೂ ಯಾರು? ನೋಡೋಣ ಏನದು. ಕ್ಯಾಮರಾ ಕ್ಯಾಮರಾ.